ಒಯ್ಯಾಕ ಬರಲಿಲ್ಲ ಬಂಗಾರ ಹುಡುಗಿ ಬಂಗಾರ ಸಾಲಿಗೆ ಹೋಗ್ಯಾವ ಹುಡುಗೋರ ಎಲ್ಲ ಹುಡುಗೋರ ಗಾಲಿಯಾಗ ಕೇಳ್ತಾರ ಮಾಸ್ತಾರ ಕೇಳಿ ಮಾಸ್ತಾರ ಅಪ್ಪನ ಕರ್ಕೊಂಡು ಬಂದ ರಾಮಸ್ತರು ಹೇಳ್ಯಾರ ಹೆಂಗಾರ ಹೆಂಗಾರ ಒಯ್ಯಾಕ ಬರಲಿಲ್ಲ ಬಂಗಾರ ಹುಡುಗಿ ಬಂಗಾರ ಸರ್ ಇವ್ರು ನೋಡೋಣ ಒಂದು ನೆಂಬಕೈತೆ ನನಗೆ ಏನ ಒಂದ ಸುಗ್ಗಿ ಆತನಷ್ಟೇ ಆಡ್ಲ ಏನು ಸಿಗಾನ ಸಿಕ್ಕಿ ಹುಡುಗಿ ನಲ್ಲ ಕೈಯಾಗ ಹುಡುಗಿ ನಲ್ಲ ಕೈಯಾಗ ಹೊಣ್ಣಾಳ ತೊಟ್ಟದಾಗ ನೆಲ್ಲಾಗ ಒಗಸಿ ನಕನದಾಗ ಏನು ಸಿಗಾನ ಸಿಕ್ಕಿಲ್ಲ ಸಿಗ ಕೈಯಾಗ ಹುಡುಗಿ ನನ್ನ ಕೈಯಾಗ ಮುನ್ನಾಳ ತೋಟದಾಗ ನಿನ್ನ ಲಗ ಒಗಿಸ್ತೇನ ಮಂದ್ಯಾಗ ಪ್ರಕೃತಿ ಹೇಳಿ ನೀನು ಈಗ ಹುಡುಗಿನೇ ಈಗ ಅಪ್ಪ ಅದಾನ ಆಕೀಗ ಕಣ್ಗಿನ ಚಚ್ಚ ಆಗಬಾರದ ಹೆಣ್ಣೀಗ ಏನು ಸಿಗನ ಸಿಕ್ಕಿ ಹುಡುಗಿ ನನ್ನ ಕೈಯಾಗ ಹುಡುಗಿ ನನ್ನ ಕೈಯಾಗ ಕೊಂಡಾಳ ತೋಟದಾಗ ಎಲ್ಲಾಗ ಹೊರಡುತ್ತೆ ನಮ್ಮ ಅಲಿಗೆ ಹೋಗ್ಯಾರ ಜಾರಿ ನಮ್ಮ ಅಪ್ಪ ಹೋಗ್ಯಾರ ಹೇಳ್ಯಾರ ಮಾಸ್ತಾರ ಒಬ್ರು ಇಲ್ಲ ಇಲ್ಲ ಇಲ್ಲಿ ಮಾಡಬೇಡ ಎಂದ ಬಡಿವಾರ ಹುಡುಗ ಬಡಿವಾರ ನಿಮ್ಮವಾಗ ಸಿಕ್ಕಿಲ್ಲ ಅಧಿಕಾರ ಎಂದು ಅಧಿಕಾರ ಹುಡುಗಕ್ಕ ಬಂದಾರ ಎಂಬ ಸೂರ ಇವರು ಎಂಬ ದೂರ ಯಾಕ ಮಾಡ್ತಾರ ಬಡಿವಾರ ಇವರು ಬಡಿವಾರ ಅಮ್ಮಪ್ಪನ ಸಾಲ್ಯಾಗ ಹೆಸರು ಚರ ಕೇಳಿ ಹೆಸರು ಚರ ಕಲತಾರ ಸಾಲಿ ಕಲತಾರ ಜಯಾರ ಜಯಾರ ವಯ್ಯಾಗ ಬರಲಿಲ್ಲ ಬಂಗಾರ ಜನೆ ಬಂಗಾರ ಹುಡುಗರ ಸಾಲಿಯ ಕಲತಾರ ಸಾಲಿ ಕಲತಾರ ಹಿಂದವಿಂಗ ಕಲತಾರ ಇವರು ಕಲತಾರ ಹುಡುಗಾರ ಇವರ ಹುಡುಗಾರ ಸಿಕ್ಕಾರ ಇವ್ರಿಗೆ ಸಿಕ್ಕಾರ ಸಾಲಿಯಾಗ ಇಲ್ಲ ನಿಮ್ಮ ಅವನ ಹೆಸರ ಅಲ್ಲಿ ನಿಮ್ಮ ಅವನ ಹೆಸರ ಯಾಕಿಲ್ಲ ಎಂದ ಸುಳ್ಳ ಮಾಡಬೇಡ ಬಡಿವಾರ ನೀ ಬಡಿವಾರ ಬಂದವರ ಹುಡುಗಾರ ಇವರ ಹುಡುಗಾರ ಸುಳ್ಳ ಮಾಡ್ತಾರ ಬಡಿವಾರ ಇವರು ಬಡಿವಾರ ನಮ್ಮ ಮುಂದೆ ಮಾಡಬೇಡ ಬಡಿವಾರ ನೀ ಬಡಿವಾರ ಹೌದು ಸಿಕ್ಕಿಲ್ಲ ಅಧಿಕಾರ ಎಂದು ಅಧಿಕಾರ ಒಯ್ಯಾಕ ಬಂದಿಲ್ಲ ಬಂಗಾರ ಚೆನ್ನು ಬಂಗಾರ ರಟ್ಟೆ ರಟ್ಟೆ ನಾಡ ಒಳಗ ಜಾಯೇರ ಕೇ ಜಾಯೇರ ಬಂದ ನೆನದನ ಕೇಳಿ ಕರಿದೇವರ ಇಲ್ಲಿ ಕರಿದೇವರ ಬಂದಾರ ಹುಡುಗ್ಯಾರ ಇವರ ಹುಡುಗ್ಯಾರ
ಪರಾಟೆ ಅರಜುನ ಮಾಸ್ತರ ಯುವ ಮಾಸ್ತರ ಕಂಡು ಕೆಲಸ ಮಾಡಿ ಹಾಡ ಅಂದಾರ ಇವರು ಅಂದಾರ ಹಾಡಾರ ಹುಡುಗ್ಯಾರ ಇವರು ಅಲ್ಲುರವರ ಒಂದಾಗ ಮಾಡ್ತಾರ ತಕರಾರ ಇವರು ತಕರಾರ ಏನು ಹಾಡೋ ಇವರೋ ಹುಡುಗ್ಯಾರ ಕೆಲ ಹುಡುಗ್ಯಾರ ಹುಡುಗ ತಕದಾರ ತಕರ ಹಾರ ಸುಳ ತಕರ ಹಾರ ತಿಂಗಳ ಮುಗಿದು ಅಂಗಾರ ಹುಡುಗಿ ಅಂಗಾರ ಒಯ್ಯಾಕ ಬರಲಿಲ್ಲ ಬಂಗಾರ ಇಕ್ಕಿ ಬಂಗಾರ ಬರಟ್ಟಿ ಅರಜೋಣ ಮಾಸ್ತಾರ ನಮಗ ಮಾಸ್ತಾರ ಜನ ಹಾಡರು ಊದಂದು ಬರಬಹಾರ ಇವರ ಬರಾರ ಹಾರ ಬಂದಾರ ಹುಡುಗ್ಯಾರ ಇವರು ಹುಡುಗ್ಯಾರ ಸುಳ ಸುಳ್ಳ ಮಾಡ್ತಾರ ಬಡವಾರ ಹುಡುಗಿ ಬಡವಾರ ಒಟ್ಟ ನಿಮ್ಮನ್ನ ಕೆಣಕಂಗಿಲ್ಲ ಕೆಣಕ್ರ ಒಟ್ಟ ನಮ್ಮ ಗಂಡ ಮಕ್ಳು ಏನಾಗ್ಬೇಕಿಲ್ಲ ಹೌದು ಸರ ಆಕತ್ ಕೇಳಿದ್ರ ಬುದ್ಧಿ ಅದು ಟೈಮ್ದಾಗ ನೀತಿ ಮಾಡಕ್ ಹೋಗ್ಬೇಡ್ರಿ ಬಾತ್ತವ್ರ ಬುದ್ಧಿ ಅವ್ನ ಬಾತ್ತವ್ರಲ್ಲ ಒಬ್ರು ಇಲ್ಲ ತೇಜ್ ಬೆಡ್ ಹೇಳ್ದಾರಲ್ಲ ಯಾಕ್ ಗೊತ್ತತ್ತೇನ ಸೌಶ್ಯ ಮಾಡ್ಕೊಕ್ ಹೋಗ್ಬೇಡ್ರಿ ಸಂಸಾರ ಹಾಳಕ್ಕತ್ತಿ ಎಷ್ಟೋ ಎಷ್ಟೋ ಮಂದಿ ಸಂಶಯ ಮಾಡಿ ಸಂಸಾರ ಹಾಳಾಗ್ಯಾವ ಒಟ್ಟ ಸಂಶಯ ಮಾಡಕ್ ಹೋಗ್ಬೇಡ್ರಿ ಅದಕ್ರಿ ಸರ ಅದಕ್ಕ ತಮ್ಮ ನಾ ಏನಕ್ಕೆ ನಿಮಗ ಇವತ್ತ ಹಾಡುವಂತ ಹುಡುಗ ನನ್ನ ಮಗ ಅದಾನು ನಾವು ಅವ ಅಪ್ಪ ಮಕ್ಕಳ ನಾವು ಅದೇ ಒತ್ತಿ ಒಪ್ಪಂದಿವ ಅದಕ್ಕ ನೀ ನನಗ ಮಗ ಆತನ ಅಂದಿಲ್ಲ ಲಸಮವ ಸ್ವಲ್ಪ ಕಿವಿ ಇತ್ತಾಗಿರ್ಲ ಅಲ್ರು ಕೌಂಚ ಹೊಡಿಯವ್ರ ಹಂಗಲ್ಲ ನಿಮಗಂದಿಲ್ಲ ನಾವು ನಮ್ಮ ನಾವು ನಾವು ಮಾತಾಡ್ಕೊಂಡ ಯಾಕಪ್ಪ ಅಂತ ಕೇಳ ಬುದ್ಧಿ ಅವ್ರ ಟೈಮ್ದಾಗ ನಿದ್ದೆ ಮಾಡಕ್ ಹೋಗ್ಬೇಡ್ರಿ ಬುದ್ಧಿ ಅವ್ರನ್ನ ಬಾತಾವ್ ಅದಕ್ಕೆ ಯಾಕತ್ ಕೇಳತ್ತಮ್ಮ ಇವ್ರ ಅಪ್ಪ ಯಾಕತ್ ಕೇಳ ನಮ್ಮ ಅಪ್ಪ ಭಗವತ್ಗೀತ ಪರಮಾತ್ಮ ನುಡ್ಸತ್ತಿದ ಒಂದ್ ದಿವಸ ಹೇಳ್ತಿದ ಎರಡ್ ದಿವಸ ಹೇಳ್ತಿದ ಮೂರ್ ದಿವಸಕ್ಕೆ ಹೇಳ್ತಿದ ಏನ್ ಮಾಡ್ತಿದ್ರಿಪ್ಪ ಹೇಳ್ಕೊತ ಹೇಳ್ಕೊತ ನಮ್ಮ ಅಪ್ಪ ಹೇಳ್ತಿದ ಇವ್ರವು ಪ್ರಕೃತಿ ಪ್ರಕೃತಿ ಅತ್ತಿ ಪ್ರಕೃತಿ ಒಟ್ಟ ನಮ್ಮ ಅಪ್ಪ ಪರಮಾತ್ಮನ ಹಿಂದೆ ಹುಟ್ಟಿ ಬಂದ ಅಲ್ಲಿ ನಿಮ್ ಹೆಂಗಿಂದ ಏನೋ ಟಚ್ ಇಲ್ಲ ಇಲ್ಲ ಒಟ್ಟ ಇಲ್ಲ ಅಕ್ಕಿಗೆ ಅಪ್ಪ ನಾನು ಗಂಡಿಂದ ಟಚ್ ಆಗಿರಬಾರ್ದು ಅಂತ ಬಿದ್ರೆ ಹೇಳ್ರಿ ಅದಕ್ಕ ತಮ್ಮ ಮಹಾಪ್ರಕೃತಿ ಅಂತ ಹೇಳಿರೋರು ಮಹಾಪ್ರಕೃತಿ ನಮ್ಮ ಅಪ್ಪ ಪರಮಾತ್ಮನಿಂದ ಹುಟ್ಟಿ ಬಂದಾಳ ಒಟ್ಟ ನಿಮ್ ಹೆಣ್ಣಿಂದ ಏನೋ ಬಿಡೇನು ಇಲ್ಲ ಸಂಪರ್ಕ ಇಲ್ಲ ಹೂ ಅಂದ್ರ ಲೇಖ ಬದಲಾಗಿ ನಿನಗ ಪುರಾಣ ಹೆಸರು ಹೇಳ್ತ ಇರ್ಲಿ ಮಕ್ಕಳ್ರಿ ಅಂತ ಏನ ಅಂದಿಲ್ಲ ನಿಮ್ಗ ಅಂದಿಲ್ಲ ಹುಡುಗಿ ಅಂದ ಮೇಲೆ ಹುಡುಗಿನ ಅನ್ನೋದು ಲಸಮವನ ಅನ್ನೋದ ಬೆಕ್ಕ ಹೇಳವ್ರಿಯ ಏಯ್ ಅದ್ ಮತ್ ಮುಂದೆ ಬೇರೆ ಐತಿ ಅದನ್ನ ಈಗ ಮಾತಾಡ್ಬೇಡ ನೀ ಅದನ್ನು ಮಾತಾಡೋ ಟೈಮ್ ಐತಿ ಅದಕ್ಕರಿ ಸರ ನಾಗೋ ಸೋಸೆ ಬತ್ತು ಹೆಂಗ ಈ ಕೇಳ್ತಾಳ ಕತ್ತಲ್ದಾಗ ನಮ್ಮ ಪ್ರಕೃತಿ ಕೆಲಸ ಮಾಡೋ ತಾಳಿಕೆ ಇದೇ ಗಪ್ಪನ ಲೇಟ್ ಹೋದು ಅದು ಆಗ ಯಾಕ ಗಪ್ಪ ಕೂತ್ರು ಕೌಚ ಹಿಡಿಯವ್ರಿ ಅವಾಗ ಆಡ್ಬೇಕಾಗಿತ್ತು ಕತ್ತಲ್ದಾಗ ಯಾಕ ಆಡ್ಲಿಲ್ಲ ಬೆಳಕಂದ್ರೆ ಗಂಡ ಹತ್ತ ಜಗತ್ತ ಕೇಳ್ರಿ ಈಗ ಹೌದಾ ಗಪ್ಪನ ಲೇಟ್ ಹೋದು ಆಗ ಯಾಕ ದಿಂಬ ಬಂದ್ ಮಾಡ್ರಿ ಇರ್ಲಿ ಇರ್ಲಿ ಪ್ರಶ್ನೆ ತಿಳ್ಕೊಂಡ್ಬಿಡ್ ನಿನ್ನ ಬಡ್ತಿ ಒಬ್ರು ಕೂತಿಲ್ಲ ಏನು ಅಂದ್ರೆ ಹೌದಾ ಕತ್ತಂದ್ರ ಒಂದ ಹೆಣ್ಣ ಬೆಳಕಂದ್ರ ಕಂಡ ಇರ್ಲಿ ಇರ್ಲಿ ಅಕಸ್ಮಾತ್ ಲೇನ್ ಹೋದು ಯಾಕ ದಿಂಬ ಬಂದ್ ಮಾಡಿರು ಇರ್ಲಿ ಬಂದು ಯಾವ ಇಲ್ಲ ಇಲ್ಲ ಇಲ್ಲಿ ಇಲ್ಲಿ ಇಲ್ಲ ಬರ್ಬೇಕಂದ್ರ ನಿಮ್ಮನ ಮಾತ ಊದಿ ಬಿಡ್ತಾನ ಇಲ್ಲ ಕಕ್ಕ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಇವತ್ತ ಗಂಡ ಅಂದ್ರ ದೇವ್ರಿದ್ದಂಗ ಗಂಡ ಅಂದ್ರ ಸಂಸಾರದ ಕಂಡಿದ್ದಂಗ ಕೊಟ್ಟ ಇರ್ಲಿ ಕೊಂಟ ಇರ್ಲಿ ಸುಂಬಳ ಏರ್ಲಿಲ್ಲ ಅವ ಹೆಣ್ಣಿಗೆ ಎಲ್ಲೂ ಸ್ವಾತಂತ್ರ್ಯ ಇಲ್ಲ ಹೇಮರೆಡ್ಡಿ ಮಲ್ಲಾಪನ್ ಹೇಳ್ತಿ ಮಲ್ಲಾಮಂದು ಅದು ಗಂಡನಿಂದ ಏನೋ ಒಂದ್ ಹೆಸರು ಪಡ್ಕೊಂಡಾಳ ಏನ ಹಾಡ ಆಡ್ಯಾರ ಬಿಡವ್ರೇನ್ ಹೇಳ ಹಂಗಲ್ರಿ ಯಾವ್ದೋ ಹೆಣ್ ಬಳ್ಕೋಬೇಕಾದ್ರೆ ಗಂಡನ್ ಅಂತಾನ ಗಂಡನಿಂದ ಏನು ನಿಗಂಗಿಲ್ಲ ನಿನಗೇನು ನಿನಗ ಇರ್ಲಿ ಅನ್ನಬಾರ್ದ ಇರ್ಲಿ ಇರ್ಲಿ ಮುಂದಿನ ಪಳಕ್ ಅಂತ ತೋರಿಸ್ತಾನ ಮತ್ತೆ ಮಗಳ ಮತ್ತೆ
ನಾ ಇಲ್ಲ ನಿನಗೇನು ನೀಗಾಂಗಿಲ್ಲ. ಹೌದೌದು, ಅದಕ್ಕೆ ಇರ್ಲಿ ಕಕ್ಕ. ಯಾಕಪ್ಪ ಅಂತ ಕೇಳಿದ್ರ, ಇವತ್ತಿನ ದಿವಸ ಸೂರ್ಯ ಚಂದಿರ ಆಕಾಶ ಭೂಮಿ ಇರ್ತಕ್ಕಂಥ ಟೈಮದಾಗ ನಮ್ಮಪ್ಪ ಏಕಾಂಗಿ ಈಶ್ವರನ ಅವನಿಂತ್ರ ಜಗ ಹುಟ್ಟೈತಿ ಹಂಗ ಪ್ರಕೃತಿ ಅನ್ನುವಂತ ಮಾತ ಹೇಳಿ ಪ್ರ ಅಂದ್ರ ಪ್ರಥಮ ಶ್ರೀವಾದ ಸೃಷ್ಟಿ ಅಂತ ಹೇಳ್ತಿ. ನಿಮ್ಮ ಪ್ರಕೃತಿ ಹುಟ್ಟಬೇಕಾದ್ರೆ ಯಾರಿತ್ರ ಹುಟ್ಟ್ಯಾಳು? ಮೊಟ್ಟ ಮೊದಲು ನಮ್ಮ ಅಪ್ಪನಿಂದ್ರ ಹುಟ್ಟ್ಯಾಳ. ಅದನ್ನ ಚಂದಂಗ ಓದ್ಕೊಂಡ್ ಬಂದ್ ನನ್ನ ಮುಂದೆ ಹೇಳಿ ಪ್ರಕೃತಿ ಪ್ರಕೃತಿ ಕಾಪ್ ಲ್ಯಾನ್ ಹೋದವ್ ನಿಮ್ ಹಂಗ್ ಮಾತಾಡೋಣ. ಇರ್ಲಿ, ಸುಳ್ಳು ಮಾತಾಡ್ಬಾರ್ದಂಗ, ಸುಳ್ಳು ಮಾತಾಡ್ರ ದೀಪ ಹೋಗ್ತಿ. ಇರ್ಲಿ ಕಕ್ಕ. ಹೌದಪ್ಪ ಅಂತ ಕೇಳ್ರಿ, ಇವತ್ತು ದೈವ ಅಂದ್ರ ದೇವ್ರಿದ್ದಂಗ, ದೈವ ಅಂದ್ರ ತಾಯಿ ತಂದೆ ಇದ್ದಂಗ. ಇವತ್ತು ಯಾಕಪ್ಪ ಅಂತ ಕೇಳ, ಮುನ್ಯಾಳೂರು ನಮಗೇನು ಅಳಿದ ಹೊಸದ ಐತಿ? ನಮ್ ಮುನ್ಯಾಳೂರು ಯಾಕಪ್ಪ ಅಂತ ಕೇಳ, ಕಲಾವಿದರ ನಾಡ್ ಐತಿ ಇಲ್ಲಿ ಸರ. ಮಣ್ಣ ಅಡ್ಡಾಕತ್ತಿರ ನೀವ ಜಗತ್ತ ಎದ್ರು ಪರಮಾತ್ಮ ಸಂಕಟ ತಂದೆ ಓದ್ತಾರ. ಹೌದ, ಪರಮಾತ್ಮ ಚಲೋ ಮಾಡಿದಪ್ಪ ಅತ್ತಾರ. ಹೌದೌದು, ಯವ್ವ ಚಲೋ ಮಾಡಿದ ಅತ್ತಾರ. ಯಾರ ಪರಮಾತ್ಮ ಯಾಜ್ಞಪ್ಪ ಅಣ್ಣ, ಓಂ ನಮ ಶಿವಾಯ ಯವ್ವ ಅತ್ತಾರಣ ಪರಮಾತ್ಮ ಯಾಜ್ಞಪ್ಪ ಅಪ್ಪ ಯಾಜ್ಞಪ್ಪ. ಇರ್ಲಿ ಕಕ್ಕ, ಇವ ಏನ್ ಆತ ಹುಸರುಗಳು ಇವ? ಇಲ್ಲ, ಏನ್ ಮಾತಾಡ್ಬೇಡ, ಮಾತಾಡೋ ಶಾನ್ಯಾರದಾರ ಅವ್ರಿಗೇನ ನಾಕ್ ಹೋಗ್ಬೇಡ. ಯಾಕಪ್ಪ ಅಂತ ಕೇರಿ, ಎಲ್ಲಾರು ಕೂಡ ಅಡ್ಕೆ ಮಾಡೋದು ಬೇರೆ, ಕರೆ ಇವತ್ತು ರೊಡ್ರಟ್ಟಿ ಹುಡುಗನ್ ಕೂಡ ಅಡ್ಕೆ ಮಾಡೋದೇ ಬೇರೆ. ಕೇಳ್ಕತ್ತಮ್ಮ ನಾಟಕ ಬಂದ. ಯಾಕಪ್ಪ ಅಂತ ಕೇರಿ, ಹಿರಿಯಾರು ಹೇಳಿ ಕಳಿಸ್ಯಾರ, ಬರೀ 30 ತಾಸಿನ ಅಡ್ಕೆ ಐತಿ ಕರೆ. ಒಟ್ಟ ಅಡ್ಕೆ ಮಾಡಿದ್ರ ಇವತ್ತು ಹೆಣ್ಣಾಗಂಡ ಅಡ್ಕೆ ಮಾಡಿದ್ರ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡ್ದಂಗ ಆಗಿರ್ಬೇಕ. ದೋತರಕ್ಕೆ ಸೇರಿಗೆ ಟಚ್ ಆಗಿರಬಾರ್ದ, ಮಕ್ಕಳು ಹುಟ್ಟಿರ್ಬೇಕು, ಹರಾಗದ ದೈವದಾರ ಕೂಸ ಆಡ್ತಿರ್ಬೇಕ. ಹಂಗಿದ್ರ ಉತ್ತರ ಕೇಳು, ನನ್ ಕೂಡ ಹೇಳು. ಇರ್ಲಿ ಕಕ್ಕ, ಪರಕೃತಿ ಪರಕೃತಿ ಎಂದ ಪರಾರಗಳ ಹೋಗಲ ಪ್ರಾಣಿ ಹೋಗು. ಇರ್ಲಿ ಇರ್ಲಿ, ಹೌದೌದು, ಅದಕ್ಕತ್ತಮ್ಮ ಯಾಕಪ್ಪ ಅಂತ ಕೇಳಿದ್ರ, ಇವತ್ತ ಗಂಡಿನ ಜನ್ಮಕ್ಕ ಹುಟ್ಟಿ ಬಂದ ಮೇಲತ್ತ ಇಷ್ಟ ಮಂದಿ ತಂದೆಗಳದಾರು, ಹಂಗ ನಿಮ್ಮ ಹೆಣ್ಣಿನ ಜನ್ಮಕ್ಕ ಹುಟ್ಟಿ ಬಂದ ಮೇಲತ್ತ ಇಷ್ಟ ಮಂದಿ ತಾಯಿಗಳದಾರು. ಅನ್ನದಾತ ಇವತ್ತ ನಮ್ಮ ನಿಮ್ಮೆಲ್ಲರಿಗೆ ಅನ್ನ ಏನ್ ನೀಡುತ್ತದಕ್ಕಂತ ಅನ್ನದಾತ ಎಣ್ಣೆದಾವ್. 80 ಕೋಟಿಗೆ ಅನ್ನ ಹಾಕುವಂತ ಭಗವಂತ ಪರಮಾತ್ಮ. ಹೌದು ಅವ ಯಾಜ್ಞದಾವ. ಇನ್ನ ಹೆಣ್ಣ ಕೊಟ್ಟ ಮಾವ ಕಣ್ಣ ಕೊಟ್ಟ ದೇವ್ರಿದ್ದಂಗತ್ತ. ಮಾವ ಮೂರನೇದಾವ. ಇನ್ ಯಾರಪ್ಪ ಅಂತ ಕೇಳ, ರಕ್ಷಣಾದಾತ. ಏನೋ ಸ್ವಲ್ಪ ಹುಡುಗಿಗೊಂದ್ ಸ್ವಲ್ಪ ಅಕಸ್ಮಾತ್ ಆಗಿ ಅಪಘಾತ ಆತಪ್ಪ ಅಂತ ಕೇಳ್ರ, ಆ ಹುಡುಗಿನ ರಕ್ಷಣೆ ಮಾಡಿರ್ತಕ್ಕಂತ ಒಬ್ಬ ಅಣ್ಣನ ರೂಪವಾಗಿ ಬಂದಾಗ, ಒಬ್ಬ ತಂದೆ ರೂಪವಾಗಿ ಬಂದಂದ್ರ ಅವ್ ರಕ್ಷಣಾದಾತ ನಾಲ್ಕನೇದಾವ. ಇನ್ ಐದನೇದಾವ ಯಾರಪ್ಪ ಅಂತ ಕೇಳ, ವಿದ್ಯಾದಾತ. ಇವತ್ತ ನಮ್ಮ ನಿಮ್ಮೆಲ್ಲರಿಗೆ ಶಾಲಿ ಒಳಗ ಈ ಜನರೂಢಿ ಹೋಗ ಗುರುಗಳದಾರ. ಹೌದು, ವಿದ್ಯಾ ಕಲ್ತಿರ್ತಕ್ಕಂತ ಗುರು ಏನದಲ್ಲ ಇವು ವಿದ್ಯಾದತ್ತ ಇಷ್ಟು ಮಂದಿ ತಂದೆಗಳದಾರು. ಹೌದೌದು, ಇನ್ನು ಹೆಣ್ಣಿನ ಜನ್ಮಕ್ಕೆ ಎಷ್ಟು ಮಂದಿ ತಾಯಿಗಳದಾರು ಸರಿ ಜೋಡಿಕಲು ಅಂತ ಗುರುಗಳು ಬಾಳ ಶಾನ್ಯಾರದಾರ ಹೇಳ್ತಾರ ಸರ್. ಯಾತ್ರ ಮಾತಿಗೆ ಬಾಳ ಚಂದ ಚಂದ ಮಾತಾಡ್ತಾರ ಅವರು. ಅವ್ರು ಇನ್ನ ಬೇರೆ ಐತಿ, ಮತ್ತ ಬೆಳಗ್ಗೆದಂಗ ಅಂತ ಬೇರೆ ಎಬ್ಬಿಸ್ತಾರ. ಇರ್ಲಿ, ಅವ್ರಿಗಿಂತ ನಾವು ಅಡ್ಮುಟ್ಟದ. ಯಾಕಪ್ಪ ಅಂತ ಕೇಳ್ರಿ ಕಕ್ಕ, ಹುಡುಕರ್ ನಂಬೇಕಾರೆ ಹಡಕರ್ ನಂಬಾರ್ದಂತ. ಹೌದು, ಹೆಂಗದಿ ಹುಡುಕರ್ ನಂಬೇಕಾರೆ ಹಡಕರ್ ನಂಬಾರ್ದ. ಇರ್ಲಿ, ಬಾಳ ಏನ್ ಮಾತಾಡಿದ್ರ ಅವಶ್ಯಕತೆ ಇಲ್ಲ. ಅದಕ್ಕ ತಂದೆ ಅಂದ್ರೆ ಹೆಚ್ಚಿನ ಅವದಾನ, ತಂದೆ ಅಂದ್ರೆ ಹೆಚ್ಚದಾನ ತಿಳ್ಕೊಂಡ ಬಾಳ ಏನ್ ಮಾತಾಡದ. ನಾಲ್ಕು ನುಡಿಕೆ ಅಲ್ಲಿ ಅಂದ ಸರಿ ಜೋಡಿಕಲ ಅಂತ್ರಿ, ಹಂಗ ಬರ್ತಾರ. ಬರ್ಬೇಕಂದ್ರೆ ಬೇಡ ನೀನಾ.
ಒಂದು ಇಲ್ಲ ಇಲ್ಲಿ ಅಟ್ಟು ಹೋಯ್ಯಾವ ಓದ್ಕೊಂಡು. ಹಲೋ, ಅದಕ್ಕ ಏನಾಯ್ತು ಸರ? ಕೂಡಿರ್ತಕ್ಕಂತ ಎನ್ನ ಅಥಮಿಯ ದೈವಕ್ಕ ವಂದನೆಗಳನ್ನ ಹೇಳ್ತಾ, ಅದಕ್ಕ ಜ್ಞಾನಿಗಾಗಿರ್ತಕ್ಕಂಥವ್ರು ಮಾತಿನೊಳಗ ಒಂದು ಮಾತು ಹೆಂಗ ಹೇಳ್ತಾರು? ಹೆಂಗ್ ಹೇಳಿದ್ರಿ ಸರ? ಏನ ಹೇಳ್ತಾರಪ್ಪ ಅಂತ ಕೇಳಿದ್ರ ಮಾತ, ಆಚಾರಕ್ಕೆ ಅರಸನಾಗು ನೀತಿಗೆ ಪ್ರಭುವನಾಗು, ಹಾಗೂ ಆಚಾರಕ್ಕೆ ಅರಸನಾಗು ನೀತಿಗೆ ಪ್ರಭುವನಾಗು ಮಾತಿನಲ್ಲಿ ಮಾಣಿಕ್ಯನಾಗು, ಹೌದೌದು ಜ್ಯೋತಿಯಾಗು ಜಗತ್ತಿಗೆಲ್ಲ ಜ್ಯೋತಿಯಾಗು, ಬೆಳಕಾಗಿ ಬೆಳಗು ಜಗತ್ತಿಗೆಲ್ಲ ಬೆಳಕಾಗಿ ಬೆಳಗು, ಜ್ಯೋತಿಯಾಗಿ ಆ ಗಿಡ ಈ ಗಿಡ ಈ ಗಿಡ ಆ ಗಿಡ ಜಿಕ್ಕೋತ ಹೋಗ್ಬೇಡ, ಬೆಳಕಾಗಿ ಬೆಳಗು ಬೆಳಕಾಗಿ ಬೆಳಗು ಅಂತ ಹೇಳ್ತಾರ. ಹೌದ್ರಪ್ಪ, ಇದೇ ಮಾತು ಯಾಕೆ ಹೇಳ್ತಾರಪ್ಪ ಅಂತ ಕೇಳಿದ್ರ, ಯಾಕೆ ಹೇಳ್ತಾರೆ ಸರ? ಮಾನವ ಜನ್ಮಕ್ಕ ನಾವು ನೀವೇದ್ರೂ ಹುಟ್ಟು ಬಂದ ಮೇಲತ್ತ ಬಂದು ಮೇಲತ್ತ ಬೆಂಕಿಯಾಗಿ ಬಾಳಿ ಬೆಳಕಬೇಕಾಗ್ಯದ, ಒಂದ ಬೆಂಕಿಯಾಗಿ ಬಾಳಿ ಬದುಕಬೇಕಾಗೈತಿ. ಹೌದು ಹೌದು, ಯಾಕಪ್ಪ ಅಂತ ಕೇಳಿದ್ರ, ಯಾಕಪ್ಪ ಸರ? ದೀಪ ಅನ್ನುವಂತ ತಾವು ಸುಡ್ತೈತಿ. ಹೌದು ಹೌದು, ಅವ ನಶಿತಿ ಹೋಗ್ತೈತಿ ಕರೆ, ಇನ್ನೊಬ್ಬರಿಗೆ ಬೆಳಕ ಕೊಡ್ತದ. ಅದೇ ತರನಾಗಿ ಮಾನವ ಜನ್ಮಕ್ಕ ನಾವು ನೀವೆಲ್ಲರೂ ಹುಟ್ಟಿ ಬಂದ ಮೇಲತ್ತ ಹೌದು ಹೌದ್ರಿ, ಇನ್ನೊಬ್ಬರ ಬಾಳನ ಬೆಳಗುನು ಇನ್ನೊಬ್ಬರಿಗೆ ಕತ್ತಲಾಗೋದು ಬೇಡ. ಹೌದು ಹೌದ್ರಿ ಸರ, ಯಾಕಪ್ಪ ಅಂತ ಕೇರಿ, ಎಷ್ಟೆಷ್ಟೋ ಕಲಾವಿದರು ತಮ್ಮ ಹೆಸರು ಇವತ್ತಿನ ಜಗತ್ತಿನಾಗ ಉಳಿದೈತೆ ಅಂತ ಕೇಳಿದ್ರಿ, ಅವ್ರು ಉಸಿರುವಾದ್ರೂ ಸಹಿತ ಹೆಸರು ಉಳಿದ. ಹೌದು ಹೌದು, ಕೆಲಸ ನಾವು ನೀವೆಲ್ಲರೂ ರೊಕ್ಕ ರೂಪಾಯಿ ನೋಡಂಗಿಲ್ಲ, ಮನುಷ್ಯರು ನೋಡ್ಬೇಕ. ಹೌದು ಹೌದು, ಇರ್ತಕ್ಕಂತ ಗುಣಗಳು ಒಳ್ಳೆಯದು ಪಾತ್ಕೇರ ಭಗವಂತ ಭಾವನೆ ಸುದ್ದಿದ್ರ ಭಾಗ್ಯಕ್ಕೆ ಏನು ಕಮ್ಮಿ ಮಾಡಂಗಿಲ್ಲ. ಹೌದು ಹೌದ್ರಿ, ಭಂಡಾರ ನಂಬಿದವರು ಬಾಳ ಬಂಗಾರ ಆಗೈತ್ರಿ, ಬಂಗಾರ ಆಗ್ಯದ ಬಾಳಿಗೆ ಸಹಿತ ಭಂಡಾರ ಅಂದ್ರ ಬಂಗಾರ ಅಂತ ನಂಬಿ ನಡೆದಿದ್ದು ಪಾತ್ಕೇರ, ನಮ್ಮ ನಿಮ್ಮೆಲ್ಲರ ಬಾಳ ಬಂಗಾರ ಆಗ್ತದ. ಹೌದು ಹೌದ್ರಿಪ್ಪ, ಅದಕ್ಕೆ ಯಾಕಪ್ಪ ಅಂತ ಕೇಳ್ರ ತಮ್ಮ, ಯಾಕೆ ಹೇಳಲ್ಲ ಸರ? ನಮ್ಮ ಸರಿಜೋಡಿ ಕಲಾವಂತರ ಹಳ್ಳೂರ ಗ್ರಾಮದಿಂದ ಅಲ್ಲ.